ಅನಾರೋಗ್ಯದಿಂದ ಬಳಲ್ತಾ ಇದ್ದ ವೃದ್ಧೆಯನ್ನ ಸ್ಥಳೀಯರೇ ನದಿಯನ್ನ ದಾಟಿಸಿದ್ದಾರೆ. ಚಿಕ್ಕ ತೆಪ್ಪದ ಮೂಲಕ ವೃದ್ಧೆಯನ್ನ ಸ್ಥಳೀಯ ಜನರು ದಾಟಿಸಿದ್ದಾರೆ. ಕೊಡಗಿನ ಚೇರಂಬಾಣೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತೀವ್ರ ಅನಾರೋಗ್ಯದಿಂದ ವೃದ್ಧೆ ಬಳಲ್ತಾ ಇದ್ರು. ಚಿಕ್ಕ ತೆಪ್ಪದ ಮೂಲಕ ವೃದ್ಧೆಯನ್ನ ನದಿ ದಾಟಿಸಿದ್ದ ಸ್ಥಳೀಯ ಶೇಷಮ್ಮ ಎಂಬ ವೃದ್ಧೆ ಬಿದ್ದು ಕಾಲನ್ನ ಮುರಿದುಕೊಂಡಿದ್ದ. ಶೇಷಮ್ಮರನ್ನ ಆಸ್ಪತ್ರೆಗೆ ಸೇರಿಸಲು ಸ್ಥಳೀಯರು ಪರದಾಟವನ್ನ ಮಾಡಿದ್ದಾರೆ. ಭಾರಿ ಮಳೆಯಿಂದ ಕಾವೇರಿ ನದಿ ತುಂಬಿ ಹರಿತಾ ಇತ್ತು. ಇದೆಲ್ಲದರ ಮಧ್ಯದಲ್ಲಿ ಆ ನದಿಯಲ್ಲಿ ವೃದ್ಧೆಯನ್ನ ದಾಟಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಕೆಳಗೆ ಬಿದ್ದು ಕಾಲು ಮುರಿದುಕೊಂಡು ಶೇಷಮ್ಮ ಎಂಬ ವೃದ್ಧೆ ಬಳಲ್ತಾ ಇತ್ತು. ಆಸ್ಪತ್ರೆಗೆ ಹೋಗೋದಕ್ಕಾಗ್ದೇನೆ ಪರದಾಡ್ತಾ ಇದ್ರು. ಅಲ್ಲಿನ ಸ್ಥಳೀಯರೇ ಭಾರಿ ಹರಸಾಹಸವನ್ನ ಪಟ್ಟು ಚಿಕ್ಕ ತೆಪ್ಪದಲ್ಲಿ ಆ ವೃದ್ಧೆಯನ್ನ ನದಿ ದಾಟಿಸಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ವೃದ್ಧೆಯನ್ನ ನದಿ ದಾಟಿಸಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಪರ್ಯಾಯ ಮಾರ್ಗ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಸ್ಪತ್ರೆಗೂ ಕೂಡ ಹೋಗೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಕೊಡಗಿನ ಚೇರಂಬಾಣೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ನಿರಂತರ ಮಳೆಯಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಕಾವೇರಿ ನದಿಯನ್ನು ದಾಟಿಸಿದ ವೃದ್ಧೆ ಕಾಲನ್ನ ಮುರಿದುಕೊಂಡು ಆಸ್ಪತ್ರೆಗೆ ಸೇರೋಕಾಗ್ದೇನೆ ಪರದಾಡ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಆ ನದಿಯಲ್ಲಿ ವೃದ್ಧೆಯನ್ನ ದಾಟಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಕೆಳಗೆ ಬಿದ್ದು ಕಾಲು ಮುರಿದುಕೊಂಡು ಶೇಷಮ್ಮ ಎಂಬ ವೃದ್ಧೆ ಬಳಲ್ತಾ ಇತ್ತು. ಆಸ್ಪತ್ರೆಗೆ ಹೋಗೋದಕ್ಕಾಗ್ದೇನೆ ಪರದಾಡ್ತಾ ಇದ್ರು. ಅಲ್ಲಿನ ಸ್ಥಳೀಯರೇ ಭಾರಿ ಹರಸಾಹಸವನ್ನ ಪಟ್ಟು ಚಿಕ್ಕ ತೆಪ್ಪದಲ್ಲಿ ಆ ವೃದ್ಧೆಯನ್ನ ನದಿ ದಾಟಿಸಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ವೃದ್ಧೆಯನ್ನ ನದಿ ದಾಟಿಸಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಪರ್ಯಾಯ ಮಾರ್ಗ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಸ್ಪತ್ರೆಗೂ ಕೂಡ ಹೋಗೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಕೊಡಗಿನ ಚೇರಂಬಾಣೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ನಿರಂತರ ಮಳೆಯಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಕಾವೇರಿ ನದಿಯನ್ನು ದಾಟಿಸಿದ್ದ ವೃದ್ಧೆ ಕಾಲನ್ನ ಮುರಿದುಕೊಂಡು ಆಸ್ಪತ್ರೆಗೆ ಸೇರೋಕಾಗ್ದೇನೆ ಪರದಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.